ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಜಮಖಂಡಿ ಕ್ಷೇತ್ರದ ಜಗದಾಳ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ ರಮೇಶ್ ಬಸಪ್ಪ ಉಳ್ಳಾಗಡ್ಡಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾಕ್ತೀನಿ ಸ್ವಾಗತ. ಸರ್, ಸರ್, ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಒಂದು ಮೊದಲು 15-20 ವರ್ಷದಿಂದ ಜನತಾದಳ ಪಾರ್ಟಿ, ರಾಮಕೃಷ್ಣ ಪಾರ್ಟಿ ಪಕ್ಷದ ಕಾರ್ಯಕರ್ತರಾಗಿದ್ದೀವಿ. ಅಂದ್ರೆ ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು? ಸರ್, ಇಲ್ಲಿ ಜನ ನಮ್ಮನ್ನು ಒತ್ತಾಯ ಮಾಡ್ಕೊಂಡು ತಂದಿದ್ದಾರೆ. ಸರ್, ಜನರ ಒಂದು ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮತ್ತು ಜನಪರ ಹೋರಾಟ ಏನಾದರೂ ಮಾಡಿದ್ರು ತಾವು? ಜನಪರ ಹೋರಾಟ ಅನ್ನೋಕ್ಕಿಂತ ಆ ಪಾರ್ಟಿ ಒಳಗೆ ನಾವು ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮನ್ನ ಜನ್ಮಾರ್ಗ ದೇಶದವರ ಜಲನಿಧಿ ಯೋಜನೆ ಒಳಗೆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಕಾಯಿಸ್ಕೊಂಡ್ರು. ಮತ್ತೆ ಸಂಘ ಸಂಸ್ಥೆಗಳು ಏನಾದರೂ ಭಾಗವಹಿಸಿರುತ್ತಾವೆ? ಸಂಘ ಸಂಸ್ಥೆ ನಾವು ಕೆಲವೊಂದು ಸಂಘದ ಮೆಂಬರ್ ಇದ್ದೀವಿ. ಅಂದ್ರೆ ಯಾವ ಒಂದು ಸಂಘ ಸಂಸ್ಥೆಯಲ್ಲಿ ಭಾಗವಹಿಸಿದ್ರು? ಹಾಲು ಉತ್ಪಾದಕ ಸಹಕಾರ ಸಂಘದ ಮೆಂಬರ್ ಇದ್ದೀವಿ. ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರನ್ನು ತಗೊಳ್ತಾರೆ? ಹೆಚ್ಚಿಗೆ ಇಷ್ಟಪಡೋದು ಈಗ ನರೇಂದ್ರ ಮೋದಿ. ಏನಕ್ಕೆ ಅವರ ಒಂದು ಆದರ್ಶ ತಗೊಳ್ತಾರೆ ಸರ್? ಸರ್, ಅವರು ಅಪಾರವಾದ ಸುಧಾರಣೆ ತಂದರು ನಮ್ಮ ಗುಜರಾತ್ ರಾಜ್ಯದಲ್ಲಿ. ಅದನ್ನು ನಮ್ಮ ದೇಶದಾಗ ಅಳವಡಿಸ್ತಾರಂತೂ ಒಂದು ನಮಗೂ ಅವ್ರ ಬಗ್ಗೆ ವಿಶ್ವಾಸ ಆಸೆ ಐತಿ. ಅದೆಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇವಾಲಯಗಳನ್ನು, ನಮ್ಮ ದೇಶದ ಗಡಿಗಳನ್ನು ರಕ್ಷಣೆ ಮಾಡೋಕೆ ಒಬ್ಬ ಯೋಗ್ಯ ವ್ಯಕ್ತಿ ಅಂತ ನಮ್ಮಲ್ಲಿ ಒಂದು ದೃಷ್ಟಿಯಿಂದ ಅವರನ್ನು. ಓಕೆ, ತಮ್ಮ ಒಂದು ಕುಟುಂಬ ಸದಸ್ಯರಲ್ಲಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರೆ? ತಮ್ಮನ್ನು ಹೊರತುಪಡಿಸಿ ಎಲ್ಲ ಸರ್ ಯಾರು ಮಾಡಿದ್ದಾರೆ? ಓಕೆ, ಒಂದು ಈ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಂತರ ತಾವೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಮ್ಮ ವಾರ್ಡಲ್ಲಿ ಯಾವ ತರ ಒಂದು ಬೆಳವಣಿಗೆ ತಂದಿದ್ರು ಸರ್? ವಾರ್ಡಲ್ಲಿ ಏನಕ್ಕಿಂತಲೂ ಸರ್, ನಮಗೆ 10 ವರ್ಷದಿಂದ ಈ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದ ಮತ್ತು 10 ವರ್ಷ ನಾವು ಜಲನಿಧಿ ಯೋಜನೆ ಒಳಗೆ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾಗಿದ್ದೇವೆ. ಇಡೀ ಗ್ರಾಮದ ಒಂದು ಉತ್ತಮ ಕುಡಿ ನೀರಿನ ಯೋಜನೆ ಜಾರಿಗೆ ತಂದಿದ್ರು. ಅಂದ್ರೆ ಅಧಿಕಾರಕ್ಕೆ ಬರೋ ಮುಂಚೆ ತಮ್ಮ ವಾರ್ಡಲ್ಲಿ ಯಾವ ತರ ಸಮಸ್ಯೆ ಇತ್ತು? ಹೆಚ್ಚಾಗಿ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬೆಳವಣಿಗೆ ಇರ್ತದೆ? ನಮ್ಮ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇತ್ತು, ರಸ್ತೆ ಸಮಸ್ಯೆ ಇತ್ತು, ಮತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ನಮ್ಮ ಗ್ರಾಮಕ್ಕೆ ಒಂದು ಸ್ವರ್ಣ ಗ್ರಾಮ ಯೋಜನೆ ಕೊಟ್ಟರು. ನಾವೆಲ್ಲರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕೂಡ ಒಂದು ಉತ್ತಮ ರೀತಿಯಾಗಿ ಒಂದು ಕಾಂಕ್ರೀಟ್ ರಸ್ತೆ ಇಡೀ ಊರಲ್ಲಿ ಅಳವಡಿಸಿದ್ವಿ ನಾವು. ಅಂದರೆ ಹೆಚ್ಚಾಗಿ ತಾವು ಅಧಿಕಾರಕ್ಕೆ ಬರೋ ಮುಂಚೆ ಒಂದು ರಸ್ತೆ ಒಂದು ಮತ್ತು ನೀರಿನ ಸೌಲಭ್ಯ ಒಂದು ಹೆಚ್ಚಾಗಿ ಕೊರತೆ ಇತ್ತು. ಕೊರತೆ ಇತ್ತು ಸರ್. ತಾವೊಂದು ಅಧಿಕಾರಕ್ಕೆ ಬಂದಲೆಲ್ಲ ಪೂರ್ಣಗೊಂಡಿದೆ ಸಮಸ್ಯೆ? ಪೂರ್ಣಗೊಂಡಿದೆ ಅಂದ್ರೆ ಒಂದು 80% ಕ್ಲಿಯರ್ ಆಗೈತೆ ರೀ. ಪೂರ್ಣಗೊಂಡಿದೆ ಮತ್ತೆ ಒಂದು 20% ಸಮಸ್ಯೆ ಏನೆಲ್ಲ ಇದೆ ಸರ್? ಹೆಚ್ಚಾಗಿ ಸಮಸ್ಯೆ ಇದೆ ಅಂದ್ರೆ ವಾಟರ್ ಸೋರ್ಸ್ ಬಂದಕ್ಕೆ ಸರ್ ನಮ್ಮಲ್ಲಿ ಬೇಸಿಗೆ. ಅದಕ್ಕಾಗಿ 4 ಕೋಟಿ ರೂಪಾಯಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಸ್ಕೀಮನ್ನು 4 ಗ್ರಾಮಕ್ಕೆ ಕೊಟ್ಟರು. ಆದಾಗ ಹಾಸಲ ಕೃಷ್ಣಾ ನದಿ ಬೈತ್ ಸ್ವಲ್ಪ ನೀರಿಂದ ಕೊರತೆ ಆಗ್ತದೆ. ನೀರು ವಾಟರ್ ಸೋರ್ಸ್ ಬತ್ತುವುದರಿಂದ ನೀರಿನ ಕೊರತೆ ಆಗ್ತಾರೆ ನಮ್ಮಲ್ಲಿ. ಒಂದು ತಮ್ಮ ವಾರ್ಡಲ್ಲಿ ಸ್ವಚ್ಛತೆ ಬಗ್ಗೆ ತಾವೊಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಯಾವ ಥರ ಅರಿವು ಮೂಡಿಸ್ತಾ ಇದ್ದೀರಾ ಜನರಲ್ಲಿ? ಜನರಲ್ಲಿ ನಾವು ಶೌಚಾಲಯ ಕಟ್ಟಿಸೋದು ಪ್ರೋತ್ಸಾಹ ಕೊಡಕ್ತಿದ್ದೀವಿ. ಮತ್ತು ಊರಾಗ ಸ್ವಚ್ಛತೆ ಬಗ್ಗೆ ಅಂದ್ರೆ ರಸ್ತೆಗಳು ಮಾಡಿದ್ದೆವು, ಡ್ರೈನೇಜ್ ಮಾಡಿದ್ದೆವು. ಅದನ್ನು ಯಾವ ರೀತಿಯಾಗಿ ನೀವು ಜನ ಬಳಸಬೇಕು, ಇನ್ನು ಯಾರ ಸುಖಕ್ಕಾಗಿ ನೀವು, ನಮ್ಮ ಸುಖಕ್ಕಾಗಿ ಅಲ್ಲ, ನಿಮ್ಮ ಆರೋಗ್ಯ ಸಂಬಂಧ ನೀವು ಬಳಸಬೇಕು, ಈ ರೀತಿಯಾಗಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮ ವಾರಣೆ ಕೆಲವೊಂದು ಕಾರ್ಯಕ್ರಮ ಮಾಡ್ತೀವಿ ನಾವು. ಇವು ಗೌರ್ಮೆಂಟ್ ಇವ್ರು ಬರ್ತಾರಲ್ಲಿ ಆರೋಗ್ಯ ಕೇಂದ್ರ ಕಾರ್ಯಕರ್ತರು, ಈ ಮುಂದೆ ಈ ಅಂಗನವಾಡಿ ಕಾರ್ಯಕರ್ತರು ಇವನ್ನೆಲ್ಲ ಕರ್ಕೊಂಡು ನಾನು. ಹಾಂ, ಅದು ತಾವೊಂದು ಒಂದು ಸ್ವಇಚ್ಛೆಯಿಂದ ಒಂದು ಶಿಕ್ಷಣದ ಬಗ್ಗೆ ತಮ್ಮ ವಾರ್ಡಲ್ಲಿ ಆ ಥರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ? ಶಿಕ್ಷಣದ ಬಗ್ಗೆ ಅಂದ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಜನ ಈಗ ಶಿಕ್ಷಣ ಸ್ವಲ್ಪ ಜಾಗೃತ ಆಗಿರ್ತಾರೆ. ತಮ್ಮ ಸ್ವಇಚ್ಛೆಯಿಂದ ಜನ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಕಂಡವ್ರೆ. ಈಗ ಮೊದಲು ನಾವು ಸನ್ನದ್ಧಗಿ ಟೈಪ್ ವಿದ್ಯಾಭ್ಯಾಸ ನಮ್ಮ ಗ್ರಾಮ ನೀರಾವರಿ ಇರೋದ್ರಿಂದ ಯಾರು ಬೇಕಿದ್ದಿಲ್ಲ. ಇವತ್ತು ಪ್ರತಿಯೊಂದು ಫ್ಯಾಮಿಲಿಯೊಳಗೆ ಯಾರೇ ತಮ್ಮ ಮಕ್ಕಳನ್ನ ಎಲ್ಲರೂ ಶಾಲೆಗೆ ಕಳ್ಸಾಕಿದ್ದಾರೆ. ಒಂದು ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಸರ್. ಓಕೆ, ತಾವು ಇಷ್ಟು ಕಾಲದಲ್ಲಿ ಇಷ್ಟು ಜನ ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಒಂದು ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ನೀಡೋದಾಗಿರ್ಲಿ, ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದಾಗಿರ್ಲಿ, ಒಂದು
ಒಂದು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿದ್ರು, ಒಂದು 80 ಭಾಗ ಒಂದು ಡೆವಲಪ್ಮೆಂಟ್ಸ್ ತಂದಿದ್ರು ನಮ್ಮ ವಾರ್ಡ್ಗೆ. ಇನ್ನು ಮುಂದಿನ ಒಂದು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಮಾಡಬೇಕಾಗಿರೋ ಒಂದು ಕೆಲಸದ ಒಂದು ಯೋಜನೆ ನಮ್ಮ ಮುಂದೆ ಹೇಳಿದ್ರೆ, ತಾವು ಒಂದು ಇಷ್ಟು ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ಯಾವ ಒಂದು ಕೆಲಸ ನೋಡಿ ನಿಲ್ಲಿಸ್ತಾರೆ ಸರ್? ನಮ್ಮ ಕಾಂಕ್ರೀಟ್ ರಸ್ತೆಗಳು ನಡೆಸ್ತಾರೆ, ಮುಂದೆ ನೀರಿನ ವ್ಯವಸ್ಥೆ, ನೀರು ಪೂರೈಕೆ ಐತಲ್ಲ, ವಾಟರ್ ಸಪ್ಲೈ, ಅದನ್ನ ನೋಡಿ ಅನಿಸ್ತದೆ. ಆ ಕೆಲಸ ತಮಗೆ ಖುಷಿ ಕೊಟ್ಟಿದ್ದೀನಿ. ಹಾಂ, ನಾ 10 ವರ್ಷ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಕೆಲಸ ನಂಗೆ ಭಾಳ ಖುಷಿ ಕೊಡ್ತದೆ. ಯಾವುದೇ ದೊಡ್ಡ ವ್ಯಕ್ತಿ ನಮ್ಮಲ್ಲಿ ಅನಧಿಕೃತವಾಗಿ ಪೈಪ್ ಕಟ್ ಮಾಡೋದು, ಅನಧಿಕೃತವಾಗಿ ನಳ ತೊಗೊಳ್ಳೋದು, ಡಬ್ಬಾಯ್ ಮಾಡೋದು, ಯಾರೂ ನಾವು ಬಿಟ್ಟಿಲ್ಲ. ಎಷ್ಟೇ ಅವರ ದೊಡ್ಡ ವ್ಯಕ್ತಿ ಅಂದ್ರೆ ಅವ್ರು ನೀರು ಮಾಡಿ ಎಲ್ಲರಿಗೂ ನೀರು ಬರುವಂಗೆ ನಾವು ನೋಡ್ಕೊಂಡಿದ್ದೀರಾ. ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಷ್ಟು ಕಾಲ ಒಂದು ನಿರ್ಣಯ ಮಾಡಿದ್ದೀರಾ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಿಗೆ ತಾವು ಬೆಳಿಬೇಕು ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಇದೆ ಸರ್? ಏನದು ಅಂದ್ರೆ ಒಂದು 100 ಭಾಗದಲ್ಲಿ 80 ಭಾಗ ತಾವು ಒಂದು ಬೆಳವಣಿಗೆ ತಂದಿದ್ದೀರಾ ಅಂತ ಒಂದು ಉತ್ತಮವಾದ ಒಂದು ಪ್ರೋತ್ಸಾಹ ಇರುತ್ತೆ ಜನರಿಂದ. ತಮಗೊಂದು ರಾಜಕೀಯವಾಗಿ ಹೆಚ್ಚು ಬೆಳಿಬೇಕು ಅನ್ನೋದಕ್ಕಿಂತ ನಮ್ಮ ಗ್ರಾಮವನ್ನು ಒಂದು ಸುಂದರ ಗ್ರಾಮವಾಗಿ ನಿರ್ಮಾಣ ಮಾಡಬೇಕು, ನಾವೆಲ್ಲಿ ವಾಸ ಮಾಡಲು ಸ್ವಚ್ಛ ಇರಬೇಕು, ಜನ ಪ್ರಾಮಾಣಿಕರಿರಬೇಕು, ಊರಾಗ ಪ್ರತಿಯೊಂದು ರಸ್ತೆಗಳಾಗಬೇಕು,